ದೇಶದ ಅತ್ಯಂತ ದೊಡ್ಡ ಜಾತ್ರೆಯಲ್ಲೊಂದಾದ ಶಿರಸಿಯ ಮಾರಿಕಾಂಬಾದೇವಿ ಜಾತ್ರೆಯಲ್ಲಿ ನೀರು ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಅತ್ಯಂತ ವಿಜೃಂಭಣೆಯಿಂದ ಶಿಸ್ತುಬದ್ಧವಾಗಿ ನಡೆಯುವಂತೆ ಅಧಿಕಾರಿಗಳು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸೂಚಿಸಿದರು. ಅವರು ಮಂಗಳವಾರ ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಕೇಳಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿರುವುದರಿಂದ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆ ಸಹಜವಾಗಿಯೇ ಹೆಚ್ಚಾಗಲಿದೆ. ಬಸ್ ವ್ಯವಸ್ಥೆ ಮಾಡುವಂತೆ ಸಾರಿಗೆ ಸಚಿವ ಮಹಾಲಿಂಗರೆಡ್ಡಿ ಜೊತೆ ಚರ್ಚಿಸುತ್ತೇನೆ ಎಂದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಅವರನ್ನು ನಂಬಿ ಇಡೀ ಕುಟುಂಬವಿರುತ್ತದೆ. ಪೊಲೀಸರು ದಂಡ ಹಾಕುವುದನ್ನೇ ಉದ್ದೇಶವಾಗಿಸಿಕೊಳ್ಳಬಾರದು. ಮೊದಲು ಹೆಲ್ಮೆಟ್ ಧರಿಸುವುದರಿಂದ ಉಂಟಾಗುವ ಲಾಭವನ್ನು ಸವಾರರಲ್ಲಿ ಜಾಗೃತಿ ಮೂಡಿಸಬೇಕು. ಆದರೂ ಬಗ್ಗದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಆದೇಶಿಸಿದರು. ಮಾರಿಕಾಂಬಾ ದೇವಾಲಯದ ಧರ್ಮದರ್ಶಿ ಸುಧೀರ್ ಹಂದ್ರಾಳ್ ಮಾತನಾಡಿ, ಈಗಾಗಲೇ ದೇವಸ್ಥಾನದಲ್ಲಿ ನೀರಿನ ಕೊರತೆ ಎದುರಾಗಿದೆ. ಜಾತ್ರೆಯ ವೇಳೆ ನೀರಿಗೆ ಪ್ರಮುಖ ಒತ್ತು ನೀಡಬೇಕಾಗಿದ್ದು, ಕಳೆದ ಜಾತ್ರೆಯಲ್ಲಿ 70-80 ಲಕ್ಷ ಭಕ್ತಾದಿಗಳು ಭೇಟಿ ನೀಡಿದ್ದರು. ಈ ವರ್ಷ ಕಳೆದ ಜಾತ್ರೆಗಿಂತ 15-20 ಲಕ್ಷ ಜನರು ಹೆಚ್ಚಾಗಲಿದ್ದಾರೆ. ಜನವರಿ 14ರಂದು ಮಧ್ಯಾಹ್ನ 3:30 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ದೇವರಿಗೆ ದೀಪ ಹಚ್ಚಿ ಬಾಬುದಾರರು ದಿನಾಂಕ ಘೋಷಣೆ ಮಾಡಲಿದ್ದಾರೆ ಎಂದರು. ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಿಸಲಾದ ಯಾತ್ರಿ ನಿವಾಸ ದೇವಾಲಯದ ಸುಪರ್ದಿಗೆ ತೆಗೆದುಕೊಳ್ಳಲು ಸಮಸ್ಯೆಯಾಗುತ್ತಿದೆ. ಮೊದಲು ಹಸ್ತಾಂತರಿಸಿಕೊಳ್ಳಲು ಪತ್ರ ಬರೆದರು. ಆನಂತರ ದಾನಪತ್ರ ನೀಡಬೇಕು ಎಂದು ಮರುಪತ್ರ ಕಳುಹಿಸಿದ್ದಾರೆ. ದೇವಾಲಯದ ಜಾಗಕ್ಕೆ ದಾನಪತ್ರ ನೀಡಲು ಆಡಳಿತ ಮಂಡಳಿಗೆ ಅವಕಾಶವಿಲ್ಲ. ಇದರ ಕುರಿತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತೆ ವಿನಂತಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತನಾಡಿ ಜಾತ್ರೆಯ ಒಳಗಡೆ ಯಾತ್ರಿ ನಿವಾಸ ದೇವಾಲಯಕ್ಕೆ ಹಸ್ತಾಂತರವಾಗಲು ಕ್ರಮ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ನೀರಿಗೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಲಾಗುತ್ತದೆ. ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಮೂಹ ಆಗಮಿಸುವ ಜಾತ್ರೆಯಾಗಿದ್ದರಿಂದ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯಬೇಕು. ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಭಕ್ತರು ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸುತ್ತಾರೆ. ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಎಂದರು. ನಗರಸಭೆ ಪೌರಾಯುಕ್ತ ಕಾಂತರಾಜು ಸಭೆಗೆ ಮಾಹಿತಿ ನೀಡಿ ಶಿರಸಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಕೆಂಗ್ರೆ ಮತ್ತು ಮಾರಿಗದ್ದೆಯ ಘಟಕದಿಂದ ಫೆಬ್ರವರಿ 14ರ ನಂತರ ನೀರಿನ ಕೊರತೆ ಉಂಟಾಗಲಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಓವರ್ ಹೆಡ್ ಟ್ಯಾಂಕ್ ಸುತ್ತ 15 ಬೋರ್ವೆಲ್ ಕೊರೆಸಲಾಗುತ್ತದೆ. ಜನವರಿ 11ರಂದು ಟೆಂಡರ್ ಓಪನ್ ಆಗಲಿದೆ. ಶೀಘ್ರ ಕಾಮಗಾರಿ ಆರಂಭಿಸಲಾಗುತ್ತದೆ ಎಂದರು. ಪರಿಸರ ಅಭಿಯಂತರ ನಾರಾಯಣ್ ನಾಯ್ಕ್ ಮಾತನಾಡಿ, ನಗರದ 31 ವಾರ್ಡ್ಗಳನ್ನು ಜಾತ್ರೆಯ 1 ತಿಂಗಳ ಮೊದಲು ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರನ್ನು ನೇಮಿಸಿಕೊಂಡು ಸ್ವಚ್ಛ ಮಾಡಲಾಗುತ್ತದೆ. ಜಾತ್ರೆಯಲ್ಲಿ ಪ್ರತಿನಿತ್ಯ 15-20 ಟನ್ ಕಸ ಸಂಗ್ರಹವಾಗುತ್ತದೆ. ಇದಕ್ಕಾಗಿ ಹೆಚ್ಚುವರಿಯಾಗಿ 100 ಹೊರಗುತ್ತಿಗೆ ಮೇಲೆ ಕಾರ್ಮಿಕರನ್ನು ಮತ್ತು ಜಾತ್ರಾ ಗದ್ದುಗೆಯಲ್ಲಿ ಪೌರ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ. 12 ಸ್ಥಳದಲ್ಲಿ ಬಯೋ ಟಾಯ್ಲೆಟ್, 1 JCB, 2 ಟ್ರ್ಯಾಕ್ಟರ್ ಹೆಚ್ಚುವರಿಯಾಗಿ ಬಾಡಿಗೆ ಪಡೆಯಲಾಗುತ್ತದೆ. ರಾತ್ರಿ 1 ಗಂಟೆಗೆ ಸ್ವಚ್ಛತೆ ಆರಂಭಿಸಿ ಬೆಳಗ್ಗೆ 4 ಗಂಟೆಗೆ ಮುಕ್ತಾಯಗೊಳಿಸಲಾಗುತ್ತದೆ ಎಂದರು. ಜಾತ್ರೆಗೆ ನಾನು ಪ್ರತಿ ವರ್ಷ ಬರ್ತೀನಿ, 2 ವರ್ಷಕ್ಕೊಂದ್ಸಲ ಆದರೂ ನಾನು ಬಹಳ ಭಕ್ತ. ಪ್ರಯೋಜನ ಒಳ್ಳೆಯ ರೀತಿಯಲ್ಲಿ ಎಲ್ಲ ಭಕ್ತರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಮೀಟಿಂಗನ್ನು ಕರೆದಿದ್ವಿ. ಹಾಗಾಗಿ ಅಭಿಪ್ರಾಯ ಯಾಕೆ ಕೇಳಿದೆ ಅಂದರೆ, ನನಗೆ ಎಲ್ಲನೂ ಗೊತ್ತಿದೆ ಅಂದರೆ ಅಲ್ಲ, ಗೊತ್ತಿಲ್ಲದೆ ಇರೋ ನಿಮ್ಮ ಹತ್ರ ಕೇಳಿಕೊಡುವ ಅಂತ. ಅದ್ರ ಬಗ್ಗೆ ಎಲ್ಲನೂ ಶಾಸಕರು 1 ತಿಂಗಳಿಂದನೂ ಹೇಳ್ತಾ ಇದ್ದಾರೆ, ಒಳ್ಳೆಯ ರೀತಿಯಲ್ಲಿ ಜಾತ್ರೆ ಮಾಡಬೇಕು, ವಿಜೃಂಭಣೆಯಿಂದ ಜಾತ್ರೆ ಮಾಡಬೇಕು. ಇದು ನಮ್ಮ ರಾಜ್ಯದಲ್ಲೇ ದೊಡ್ಡ ಜಾತ್ರೆ ಅಂದರೆ ಶಿರಸಿ ಜಾತ್ರೆ. ರಾಜ್ಯದಲ್ಲಿ ಏನು ದೇಶದಲ್ಲೇ ದೊಡ್ಡದು ಅಂದರೆ ತಪ್ಪಾಗಲಿಲ್ಲ. 50 ಲಕ್ಷ ಜನ ಕೂಡಿ ಜಾತ್ರೆ ಮಾಡೋದು ನಮ್ಮ ದೇಶದಲ್ಲಿ ಎಲ್ಲೋ ನಾನು ಕೇಳ್ದಂಗಿಲ್ಲ. ಅದ್ಭುತವಾಗಿ ಮಾಡಬೇಕು ಅಂದೇಳಿ ಅವರು ತೀರ್ಮಾನ ಮಾಡಿ ಅವರು ಹೇಳ್ತಾ ಇದ್ರು, 1 ವಾರನೂ ನೀವು ಇರಬೇಕು, ನಾನಂತೂ ನನ್ನ ಊರು ನಾನು ಯಾವೂರಿಂದನೂ ಇದ್ದವ. ಈಗಂತೂ ದೇವರು ಅವಕಾಶ ಕೊಟ್ಟಿದೆ, ನಾನು ಜನರ ಜೊತೆ ಭಕ್ತಾದಿಗಳ ಜೊತೆ ಸಮಸ್ಯೆ ಈಗಲೇ ಪ್ರಾರಂಭ ಆಗಿದೆ ಅಂದರೆ
ಅದಕ್ಕೆ ನಿಮ್ಮ ಸಮಿತಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡಿ, ನೀವು ಒಂದ್ ಕಡೆಯಿಂದ ಮಾಡ್ತೀರಿ ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ನಾವು ನಗರಸಭೆಯಿಂದ ಮಾಡ್ಲಿಕ್ಕೂ ನಮ್ಮ ಹತ್ರ ಸಾಧ್ಯ ಆಗ್ತದೆ. ಅದಕ್ಕೂ ಮತ್ತೆ ಮುಂದೋಗಿ ತಹಸೀಲ್ದಾರರು ಇದರ ಜವಾಬ್ದಾರಿಯನ್ನ ತಗೊಳ್ತಾರೆ. ಯಾಕೆಂದ್ರೆ ನಮ್ಗೆ ನೀರಿಗಾಗಿ ಅಥವಾ ಸ್ವಚ್ಛತೆಗಾಗಿ ಹಣದ ಕೊರತೆ ಇಲ್ಲ, ಯಾವುದಕ್ಕೂ ಇಲ್ಲ. ಆದ್ರೆ ನೀರಿಗೆ ಮತ್ತೆ ಸ್ವಚ್ಛತೆಗೆ ನಾವು ಪ್ರಥಮ ಆದ್ಯತೆ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಎಷ್ಟು ಹಣ ಬೇಕಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆ, ನಾವು ಅದನ್ನ ಪ್ರಥಮ ಆದ್ಯತೆಯಲ್ಲಿ ನಾವು ತಗೊಂಡಿದ್ದೇವೆ. ಅದಕ್ಕೆ ಡಿಸಿಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ಮೀಟಿಂಗ್ ಮಾಡ್ತಾರೆ. ಡಿಸಿಯವರು ತಹಸೀಲ್ದಾರರು ಸೇರಿ ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಹೋಗಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಇಲ್ಲಿ ಇದು ಸ್ವಲ್ಪ ಏನು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಮಾಡಿದರೆ ಸರಿ ಅನ್ನುವಂಥದ್ದನ್ನ ಮಾಡಿ ನೀರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗದಿದ್ದಾಗೆ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳುವ. ಅದರ ಜೊತೆ ಜಾತ್ರೆಯ ಸಂಬಂಧ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರು, ತಹಶೀಲ್ದಾರ್, ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಲು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಕೆಎಸ್ಆರ್ಟಿಸಿ ಡಿಸಿ ಶ್ರೀನಿವಾಸ್ ಮಾತನಾಡಿ, ಕಳೆದ ವರ್ಷದ ಜಾತ್ರೆಯಲ್ಲಿ ವಿವಿಧ ಘಟಕದಿಂದ ಜಾತ್ರಾ ವಿಶೇಷವಾಗಿ 100 ಹೆಚ್ಚುವರಿ ಬಸ್ ತೆಗೆದುಕೊಳ್ಳಲಾಗಿತ್ತು. ಈ ವರ್ಷ ಶೇಕಡಾ 70% ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ್ದರಿಂದ 175 ಬಸ್ ತೆಗೆದುಕೊಳ್ಳುತ್ತೇವೆ. ಶಿರಸಿ ಭಾಗಕ್ಕೆ 50 ಹೊಸ ಬಸ್ ಆಗಮಿಸಲಿದೆ ಎಂದರು. ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಜಾನನ ಭಟ್ ಮಾತನಾಡಿ, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇದೆ ಮತ್ತು ಫಿಜಿಷಿಯನ್ ಹುದ್ದೆ ಖಾಲಿ ಇದೆ. ಇದರಿಂದ ರೋಗಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಾರವಾರದ ಮೆಡಿಕಲ್ ಕಾಲೇಜಿನಿಂದ ಓರ್ವ ಫಿಜಿಷಿಯನ್ ಡೆಪ್ಯುಟೇಷನ್ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ ಎಂದು ಸಭೆಗೆ ತಿಳಿಸಿದಾಗ ಶಾಸಕ ಭೀಮಣ್ಣ ನಾಯ್ಕ ಪ್ರತಿಕ್ರಿಯಿಸಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವ ಜವಾಬ್ದಾರಿ ನನ್ನದು ಎಂದರು. ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಡಿವೈಎಸ್ಪಿ ಕೆಎಲ್ ಗಣೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಸಿಪಿಐ ರಾಮಚಂದ್ರ ನಾಯ್ಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗ್ಡೆ ಸೇರಿದಂತೆ ನಗರಸಭೆಯ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುವ ಜೊತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ, ಸಂಚಾರ ದಟ್ಟಣೆ ನಿಯಂತ್ರಣ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ವಯೋವೃದ್ಧರು ಮತ್ತು ಅಂಗವಿಕಲರಿಗೆ ಪಾರ್ಕಿಂಗ್ ಜಾಗದಿಂದ ಜಾತ್ರಾ ಗದ್ದುಗೆವರೆಗೆ ಆಗಮಿಸಲು ವಾಹನದ ವ್ಯವಸ್ಥೆ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಯಿತು. ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗೆ ಉಚಿತ ಪ್ರಯಾಣ, ಅಕ್ಕಿ ಜೊತೆ ಹಣ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮಹಿಳೆಯರಿಗೆ 2,000, ಉಚಿತ ವಿದ್ಯುತ್ನಿಂದ ಜಾತ್ರೆಗೆ ಹಣ ಉಳಿಸಿಕೊಂಡಿದ್ದಾರೆ. ಆದ್ದರಿಂದ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ನಮಗೆ ಹಾಗೂ ಅಧಿಕಾರಿಗಳಿಗೆ ಆಶೀರ್ವಾದ ಮಾಡಲಿದ್ದಾರೆ. ಅವರಿಗೆ ಸೌಕರ್ಯ ಒದಗಿಸುವುದು ನಮ್ಮ ಕರ್ತವ್ಯ ಎಂದು ಸಚಿವ ಮಂಕಾಳ್ ವೈದ್ಯ ಹಾಸ್ಯ ಚಟಾಕಿ ಹಾರಿಸಿದರು. ಮಾರಿಕಾಂಬಾ ದೇವಿಯ ಆಶೀರ್ವಾದ ಮತ್ತು ಜನತೆಯ ಆಶೀರ್ವಾದದಿಂದ ನಾವು ಅಧಿಕಾರದಲ್ಲಿದ್ದೇವೆ. ಈ ವರ್ಷದ ಜಾತ್ರೆ ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಅಧಿಕಾರಿಗಳ ಸಹಕಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಮೂಲ ಸೌಲಭ್ಯವನ್ನು ಒದಗಿಸಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಆದ್ರೆ ಈ ಸರಿ ಮೇಜರ್ ಆಗಿ ಬಂದಿರೋದು ನೀರಿನ ಸಮಸ್ಯೆ. ಈಗಲೇ ಆಲ್ರೆಡಿ ನಮ್ಮ ದೇವಸ್ಥಾನದಲ್ಲಿ ನೀರಿನ ಕೊರತೆ ಈಗ ನಾನು ಸ್ವಲ್ಪ ನೀಟಾಗಿ ನೀರು ಇದು ಮಾಡ್ಬೋದು ಅಂತ. ಸ್ವಚ್ಛತೆಗಂತೂ ಗೊತ್ತಿರಲ್ಲ, ಪ್ರತಿ ಸರಿನೂ ನಮ್ಮಲ್ಲಿ ಅದು ತುಂಬಾ ಚೆನ್ನಾಗಿ ಹೇಳಿದ್ರು. ನಗರಸಭೆಯವರು ಸ್ವಚ್ಛತೆಯನ್ನ ಶಿರಸಿಯಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಬೇಕಾಗ್ತದೆ ನಮಗೆ. ಮತ್ತು ಸ್ವಲ್ಪ ಏನಾದರೂ ಸಾಯಿ ಸರ್ಕಾರ ಬೇಕು ಅಂದ್ರೆ ನಮಗೆಲ್ಲೂ ಸಿಗ್ತದೆ, ಡಿಸಿಯವರು ಕೊಡ್ತಾರೆ. ಇದು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಳುವ. ಇನ್ನೊಂದು ಹೆಲ್ಮೆಟ್ ಹೇಳಿದ್ರು, ಇವತ್ತೇ ನಾವು ಪತ್ರಿಕೆಯಲ್ಲಿ ಹೇಳಲಿಕ್ಕೆ ಪತ್ರಿಕೆಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹೆಲ್ಮೆಟ್ ಅಪಘಾತ ಆಗೋದ್ರ ಬಗ್ಗೆ ಒಂದು 15 ಬಂದು ನಾವು ತಹಸೀಲ್ದಾರ್ ವಿಜಯಪುರ ಎಲ್ಲರೂ ಸೇರಿ ಮೀಟಿಂಗ್ ಅನ್ನು ಮಾಡಲು ಕ್ರಮ ತಗೊಂಡಿದ್ದೆ. ಆಮೇಲೆ ಸರ್ ಇನ್ನೊಂದು ಈ ಕೂಡ ನೀರಿನ ಬಗ್ಗೆ ನಿಂತ್ಕೊಂಡು ಶಿರಸಿ ನಗರಕ್ಕೆ ಬರ್ತಕ್ಕಂಥ ನೀರು ಇಂದು ಕಮಿಷನಲ್ಲಿ ಹೇಳಿ ಸರ್ ಹೇಳಿ ಎಲ್ಲಿಂದ ನೀರು ನಮ್ಮ ಸೋರ್ಸ್ ಇದೆ, ಎಷ್ಟು ದಿನ ಸೋರ್ಸ್ ಆಗ್ಬೋದು, ಜಾತ್ರೆ ಯಾವ ಥರ
ದಯವಿಟ್ಟು ನಾನು ವಿನಂತಿ ಮಾಡಿಕೊಡ್ತೇನೆ, ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು. ಸುರಕ್ಷತೆಯ ದೃಷ್ಟಿಯಿಂದ ನಮ್ಮನ್ನೇ ಅವಲಂಬಿಸಿಕೊಂಡು ಕುಟುಂಬದವರು ಇರ್ತಾರೆ. ಇಲ್ಲಿ ಪೊಲೀಸರು ನಿಲ್ಲಿಸಿ 1,500 ಹಾಕಿದ ತಕ್ಷಣ ನಮಗೆ ಸೇರಿಸಿ ಬೈತೀರಿ ನೀವು. ಅದಕ್ಕಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿನಿಂದನೇ ಪ್ರಾರಂಭ ಮಾಡಿ. ದಂಡ ಹಾಕೋದೇ ಉದ್ದೇಶ ಇರಬಾರ್ದು ಪೊಲೀಸರು, ಅದು ಹೇಳ್ಬಿಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ದಂಡ ಹಾಕುವ ಉದ್ದೇಶ ಇರಬಾರ್ದು. ಈಗೇನು ಎಲ್ಲ ಅವ್ರದ್ದು ಒಂದ್ಸಲ ನಂಬರ್ ಸಿಕ್ಕಿದ್ರೆ ಎಷ್ಟು ಸಲ ಹೆಲ್ಮೆಟ್ ಹಾಕಲಿಲ್ಲ ಅಥವಾ ಎಲ್ಲೆಲ್ಲಿ ಕೇಸ್ ಆಗಿದೆ ಅಥವಾ ಏನು ಅನ್ನೋದು ಕಂಡುಕೊಳ್ಳಿಕ್ಕಾಗ್ತದೆ. ಅವರಿಗೂ ಒಂದು ವಾರ್ನಿಂಗ್ ಕೊಡಿ, ಹಣದಗೋಸ್ಕರ ಅಥವಾ ಅವ್ರಿಗೆ ದಂಡ ಹಾಕಿದ್ರೆ ಸರಿ ಆಗ್ತದೆ ಅನ್ನೋದು ಆಗಬಾರ್ದು. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋದನ್ನು ಸೇರಿಸಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೂ ಸೀಮಿತ ಇದು. ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕುವಂಥದ್ದು ಮಾಡಿ ಅನ್ನಡಿ ವಿನಂತಿ ಮಾಡಿಕೊಡ್ತೇನೆ. ಪತ್ರಿಕೆಯವರು, ಟಿ ವಿ ಮಾಧ್ಯಮದವರು ಇದನ್ನು ಸ್ವಲ್ಪ ಎಲ್ಲ ಜನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿ. ಪೊಲೀಸ್ ಇಲಾಖೆಯವರು ಮತ್ತೆ ಮತ್ತೆ ಹೇಳ್ತೀನಿ, ದಂಡ ಹಾಕಿ ಹಣ ವಸೂಲಿ ಮಾಡಿದರೆ, ವಸೂಲಿ ಅಂದರೆ ಅವರಿಗೆ ದಂಡ ಹಾಕಿದರೆ ಫೈನ್ ಹಾಕಿದರೆ ಸರಿ ಆಗ್ತದೆ ಅನ್ನೋದು ತಲೆಯಿಂದ ತೆಗೆದುಬಿಡಿ. ಅವ್ರಿಗೆ ಒಂದ್ಸಲ ಹೇಳೋದು, ಎರಡು ಸಲ ಹೇಳಿ, ಅದರ ನಂತರವೂ ಆಗಲಿಲ್ಲ ಅಂದರೆ ನಿಮಗೇನು ಕಾನೂನು ಪ್ರಕಾರ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ನಮ್ಮದು ಸಂಪೂರ್ಣವಾದಂಥ ಸಹಾಯ ಸಹಕಾರ ನಾವು ಆಗಲಿ ಸಾಧಿಸ. ನೀರು, ಸೂರು ಮತ್ತು ಅನ್ನ ಇದು ಮನುಷ್ಯನಿಗೆ ಅತಿ ಅವಶ್ಯ. ಇದಕ್ಕಾಗಿ ಸರ್ಕಾರಗಳು ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಲು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರ ಸೌಲಭ್ಯ ಪಡೆದು ಬಡವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಹಾಗೂ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಮಂಗಳವಾರ ತಾಲೂಕಿನ ಬನವಾಸಿಯ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ವಸತಿ ಯೋಜನೆಯಲ್ಲಿ ಮಂಜೂರಾದ ಮನೆಗಳ ಹಕ್ಕುಪತ್ರಗಳನ್ನು 50 ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದರು. ಸ್ವಂತ ಹಾಗೂ ಸುಂದರ ಮನೆ ಇರಬೇಕು ಎಂಬುದು ಪ್ರತಿಯೊಬ್ಬರ ಆಸೆ. ಬಡವರಿಗೆ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಮನೆ ನಿರ್ಮಿಸಿಕೊಳ್ಳಲು ಕಷ್ಟವಾಗುತ್ತದೆ. ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸರ್ಕಾರ ಅರ್ಹರಿಗೆ ಮನೆ ಮಂಜೂರಿ ಮಾಡುತ್ತಿದೆ. ಇದರ ಸದುಪಯೋಗ ಪಡೆದುಕೊಂಡು ಸುಂದರ ಮನೆ ನಿರ್ಮಿಸಿಕೊಳ್ಳಬೇಕು ಎಂದರು. ಮತ ನೀಡಿ 4 ಬಾರಿ ಶಾಸಕನಾಗಿ ಸಚಿವನಾಗಿ ಮಾಡಿರುವುದು ಜನತೆ, ಅವರ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಎಂದ ಅವರು, ಸರ್ಕಾರವು ಹೆಣ್ಣು ಮಕ್ಕಳ ಮೇಲೆ ವಿಶ್ವಾಸವಿಟ್ಟು ಅವರ ಹೆಸರಿನಲ್ಲಿಯೇ ಯೋಜನೆ ನೀಡುತ್ತಿದೆ. ರಾಜ್ಯ ಸರ್ಕಾರ ಹಲವು ಉಚಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಇದನ್ನು ಬಡವರು ಉಪಯೋಗಿಸಿಕೊಳ್ಳಬೇಕು ಎಂದ ಅವರು, ಬನವಾಸಿ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ, ಜನತೆಯ ಆಶೀರ್ವಾದ ಇರುವವರೆಗೂ ಬಡವರ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ, ಕುಟುಂಬ ಒಳ್ಳೆಯದಾಗಲು ತಾಯಿ ವಿದ್ಯಾವಂತಳಾಗಬೇಕು, ಕಟ್ಟಕಡೆಗೆ ಬಡವನ ಮಕ್ಕಳು ವಿದ್ಯಾವಂತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯಿಷಾ, ಉಪಾಧ್ಯಕ್ಷ ಸಿದ್ದು ನರೇಗಲ್, ಸದಸ್ಯರಾದ ನಾಗರಾಜ್ ಕಬ್ಬೇರ್, ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ, ಸುಧಾಕರ್ ನಾಯ್ಕ್, ಗಣಪತಿ ನಾಯ್ಕ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ರೂಪಾ ನಾಯ್ಕ್ ಸೇರಿದಂತೆ ಮುಂತಾದವರು ಇದ್ದರು. ಒಂದೆಡೆ ಬೆಂಕಿ ಜ್ವಾಲೆಗೆ ಕೆಂಪಾಗಿರುವ ಕೆಂಡವನ್ನು ರಾಶಿ ಮಾಡುತ್ತಿರುವ ಜನರು, ಇನ್ನೊಂದೆಡೆ ದೇವರು ಹಾಗೂ ದೇವರ ಪೆಟ್ಟಿಗೆಯನ್ನು ತಲೆಯ ಮೇಲೆ ಹೊತ್ತು ಬೆಂಕಿಯನ್ನು ಸುತ್ತುತ್ತಾ ಕೆಂಡದ ರಾಶಿ ಹಾಯುತ್ತಿರುವ ಗುಣಗರು, ಮತ್ತೊಂದೆಡೆ ಈ ಭಕ್ತಿ ಪರಾಕಾಷ್ಠೆಯನ್ನು ಕಣ್ತುಂಬಿಕೊಳ್ಳುತ್ತಿರುವ ಭಕ್ತರು. ಈ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಗಿ ಸಮೀಪದ ಕಟ್ಟೆಕೈ ಗ್ರಾಮದಲ್ಲಿ. ಹೌದು, ರೈತರು ಬೆಳೆದ ಹೊಸ ಬೆಳೆಗಳನ್ನು ತಾವು ಬೆಳೆಯುವ ಮೊದಲು ದೇವರಿಗೆ ನೈವೇದ್ಯ ಮಾಡುವ ನಿಟ್ಟಿನಲ್ಲಿ ಆಚರಿಸುವ ವಿಶಿಷ್ಟ ರೀತಿಯ ಹಾಲಬ್ಬವೊಂದು ಕಟ್ಟೆಕೈ ಗ್ರಾಮದಲ್ಲಿ ಇಂದು ನಡೆಯಿತು. ಹೊಸಕ್ಕಿ ಹಬ್ಬ ಇಲ್ಲವೇ ಹಾಲಬ್ಬ ಎಂದೇ ಕರೆಸಿಕೊಳ್ಳುವ ಈ ಹಬ್ಬವನ್ನು ತಲತಲಾಂತರಗಳಿಂದ ಆಚರಿಸಲಾಗುತ್ತದೆ. ಆದ್ದರಿಂದ ಕಳೆದ 3 ದಿನಗಳಿಂದ ಆಚರಿಸಲಾಗುವ ಹಬ್ಬವನ್ನು ಮೊದಲ ದಿನ ಮಹಾಸತಿ ದೇವಾಲಯದಿಂದ ದೇವರನ್ನು ಹುಲಿದೇವರ ಮನೆಗೆ ತಂದು ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ತಾವು ಬೆಳೆದ ಹೊಸ ಬೆಳೆಗಳನ್ನು ದೇವರಿಗೆ ನೈವೇದ್ಯ ಮಾಡಿದರು. ಎರಡನೇ ದಿನ ಬ್ರಹ್ಮದೇವರ ಕಾಲಿನಲ್ಲಿ ಕೆಂಡದ ಸೇವೆಗೆ ಸಿದ್ಧತೆ ಮಾಡಿಕೊಂಡ ಗ್ರಾಮಸ್ಥರು ಸಂಜೆ ಹೊತ್ತಿಗೆ ದೇವರನ್ನು ಅರಣ್ಯಕ್ಕೆ ಕೊಂಡೊಯ್ದು ಜಾಗರಣೆ ನಡೆಸಿದರು. 3ನೇ ದಿನವಾದ ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಬಳಿಕ ದೇವರ ಪಾಲಿಕೆಯನ್ನು ಹೊತ್ತು ಸಿದ್ಧಗೊಂಡಿದ್ದ ಕೆಂಡದ ರಾಶಿಯ ಸುತ್ತ 5 ಸುತ್ತು ಸುತ್ತುವರೆದು ಕೆಂಡ ಹಾಯುವ ಮೂಲಕ ಭಕ್ತಿ ಪರಾಕಾಷ್ಠೆ ಮೆರೆದರು. ಇದು ಅನಾದಿಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವ ಹಬ್ಬವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಆಚರಣೆ ಮಾಡುತ್ತೇವೆ ಎನ್ನುತ್ತಾರೆ ಗ್ರಾಮದ ಗುಣಗರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಕಟ್ಟಕೆ ಗ್ರಾಮದಲ್ಲಿ ಪ್ರತಿ ವರ್ಷ ಹೊಸಕಿ ಹಬ್ಬವನ್ನು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಈ ಹಬ್ಬದ ವಿಶೇಷತೆ ಏನಂದರೆ,
ರೈತರು ಫಸಲು ಕೊಯ್ದ ಮೇಲೆ ಅದನ್ನು ತಾವು ಮೊದಲು ಬಳಸೋದಕ್ಕಿಂತ ಮುಂಚೆ ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ಆನಂತರ ತಾವು ಅದನ್ನು ಬಳಸ್ತಾರೆ. ಈ ಹಬ್ಬವನ್ನು ನಾವು ಒಕ್ಕಲಿಗ ಸಮಾಜದವರು 3 ದಿನ ಸತತವಾಗಿ ಆಚರಣೆ ಮಾಡ್ತೇವೆ. ಪ್ರಥಮವಾಗಿ ಈಶ್ವರ ದೇವರಿಗೆ ಈ ಒಂದು ಚರುವನ್ನು ನೈವೇದ್ಯ ಮಾಡಿ ಆನಂತರ ಕುಲದೇವರಿಗೆ ನೈವೇದ್ಯ ಮಾಡ್ತೇವೆ. ಮಾರನೇ ದಿನ ಸೋಮವಾರ ಬೊಮ್ಮೆದೇವರ ಒಂದು ಕಾಡಿನಲ್ಲಿ ಇಲ್ಲಿರತಕ್ಕಂಥ ಈ ಗ್ರಾಮ ದೇವತೆ ಹಾಗೂ ಅದರ ಪರಿವಾರ ದೇವರುಗಳನ್ನು ಆ ಒಂದು ಸ್ಥಳಕ್ಕೆ ಕೊಂಡೊಯ್ದು ಅಲ್ಲಿ ರಾತ್ರಿ ತುಂಬ ಜಾಗರಣೆ ಮಾಡಿ ಸುಗ್ಗಿ ಕುಣಿತ ಸುಗ್ಗಿ ಕುಣಿತ ಹಾಗೂ ಡೊಳ್ಳು ಕುಣಿತ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಕಟ್ಟೆಕೈ ಹಾಲಬ್ಬ ಎಂದರೆ ಸುತ್ತೂರಿನ ಜನರಿಗೂ ಕೂಡ ವಿಶೇಷ. ಇದರಲ್ಲಿಯೂ ಹಬ್ಬದ ದಿನ ಬರಿಗಾಲಿನಲ್ಲಿ ದೇವರ ಪೆಟ್ಟಿಗೆ ಹಾಗೂ ದೇವರ ಮುಖವನ್ನು ಹೊತ್ತುಕೊಂಡು ಕೆಂಡ ಹಾಯುವುದನ್ನು ನೋಡುವುದಕ್ಕಾಗಿಯೇ ಗ್ರಾಮಸ್ಥರಲ್ಲದೆ ಅಕ್ಕಪಕ್ಕದ ಊರಿನಿಂದ 100+ ಮಂದಿ ಆಗಮಿಸಿದ್ದರು. 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಹಬ್ಬ ರೈತ ಮಕ್ಕಳ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು. ದೇವರಿಗೆ ನಡೆದುಕೊಳ್ಳುವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ಊರಿನ ಜನರಲ್ಲಿದೆ. ಇದೇ ಕಾರಣದಿಂದ ಪ್ರತಿ ವರ್ಷವೂ ಹಬ್ಬದ ದಿನ ದೇವರಿಗೆ ಪೂಜೆ ಸಲ್ಲಿಸಿ ತೆರಳುತ್ತಾರೆ. ಒಟ್ಟಾರೆ ಕಟ್ಟೆಕೈ ಗ್ರಾಮದಲ್ಲಿ ವಿಶಿಷ್ಟವಾಗಿ ನಡೆಯುವ ಹಾಲಬ್ಬವು 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. 3 ದಿನವೂ ಸ್ಥಳೀಯವಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ತಾವು ಬೆಳೆದ ಹೊಸ ಬೆಳೆಯ ಫಲವನ್ನು ದೇವರಿಗೆ ನೈವೇದ್ಯ ಮಾಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಭಾಗದಲ್ಲಿ ರಾಷ್ಟೀಯ ಹೆದ್ದಾರಿಯ ಅಸಮರ್ಪಕ ಕಾಮಗಾರಿ ವಿರುದ್ಧ ಹಾಗೂ ತಾಲೂಕಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಪ್ರಸೂತಿ ತಜ್ಞ ವೈದ್ಯರ ನೇಮಕ ಮಾಡುವಂತೆ ಆಗ್ರಹಿಸಿ ಅಂಕೋಲಾದ ಅಲಗೇರಿ, ಕಂತ್ರಿ, ಬೆರಡೆ, ಬಡಗೇರಿ ಗ್ರಾಮದ ನಿವಾಸಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಅಲಗೇರಿ ಗ್ರಾಮದ ರಾಷ್ಟೀಯ ಹೆದ್ದಾರಿ 56 ಕಡೆಗೆ ಹೊಂದಿಕೊಂಡಿರುವ ಚತುಷ್ಪಥ ರಸ್ತೆಗೆ ಡಿವೈಡರ್ ನಿರ್ಮಿಸಬೇಕು ಹಾಗೂ ತಾಲೂಕಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಅಂಕೋಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞ ವೈದ್ಯರ ನೇಮಕ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಮಾಡಿ ಈ ಸಭೆಯ ಈ ಕಾರ್ಯಕ್ರಮದ ಸದುದ್ದೇಶ ಏನಿದೆ, ನಮಗೆ IRB ಆಗ್ತಿರುವಂತಹ ತೊಂದರೆಗಳೇನು, 6 ರಸ್ತೆ ಸುಸಜ್ಜಿತವಾಗಿದೆ ಇದರಿಂದ, ಕೆಲವೊಂದು ಡೈವರ್ಟ್ ಅನ್ನು ಸರಿಯಾಗಿ ಸಿದ್ಧಪಡಿಸಿದೆ, ಇದರಿಂದ ಅನೇಕವಾದಂತಹ ಘಟನೆಗಳು, ಸಾವಿನ ಘಟನೆಗಳು ಈಗಾಗಲೇ ನಡೆದಿವೆ. ನಾವು ಮನವಿಯನ್ನ ಬಹಳ ದೂರ ಮಾಡಿಕೊಂಡಿದ್ದೇವೆ. ಅದರ ಬಗ್ಗೆ ಅವರು ಕ್ರಿಯಾಶೀಲರಾಗಿ ಮುಂದಿನ ದಿನದಲ್ಲಿ ಪಣ ತೊಟ್ಟು ಅದರ ಬಗ್ಗೆ ತಾನು ಹೋರಾಟವನ್ನು ನಡೆಸಿ ಆ ಒಂದು ಆಗಿರುವಂತಹ ಸ್ಥಿತಿಯನ್ನು ಮಾಡ್ತೀವಿ. ನಮ್ಮ IRBಯ ಸಮೀಪದಲ್ಲಿರುವಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಸರಿಯಾದ ಸ್ಪಂದನೆ ನೀಡಿ ಮುಂದಿನ ನಿರ್ಮಾಣ ಮತ್ತು ಸರ್ಕಾರ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರ ವೈದ್ಯರ ನೇಮಕ ಮಾಡುವ ಕುರಿತು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸದರಿ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗೆ ಕಳಿಸಿ ಅವರ ಮೂಲಕ DHO ಗಮನಕ್ಕೆ ತಂದು ವೈದ್ಯರನ್ನು ನೇಮಕ ಮಾಡೋಕೆ ಮಾಡ್ತೀವಿ. ಅದೇ ರೀತಿ ಇದು IRB ಅವ್ರಿಗೂ ಸಹ ಅದನ್ನು ಸಹ ನಾವು ಮಾಡ್ತಾ ಬಂದಿದ್ದೇವೆ.
ಬಂದಿದ್ದು, ಆದ್ರೆ ಅದಕ್ಕೆ ನಮ್ಗೆ ಯಾವುದೋ ಒಂದು ಪ್ರತಿಫಲ ಸಿಗ್ಲಿಲ್ಲ. ಈಗ ಈ ದೊಡ್ಡ ಕಂಪನಿಗಳೆಲ್ಲ ಅಲ್ಲಿ ಮೀಟಿಂಗ್ ಕರೀತಾರೆ, ಹಾಗಾಗಿ ಇಂಥ ಮನವಿಯನ್ನು ನಾವು ಅವರಿಗೆ ಆದಷ್ಟು ಬೇಗ ಡಿವೈಡ್. ಕನ್ನಡದ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಸರ್ಕಾರದಿಂದ ಆಚರಿಸಲ್ಪಡುವ ಕದಂಬೋತ್ಸವ ಫೆಬ್ರವರಿ 24 ಮತ್ತು 25 ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷತೆಯಲ್ಲಿ, ಶಾಸಕರಾದ ಶಿವರಾಮ್ ಹೆಬ್ಬಾರ್ ಹಾಗೂ ಭೀಮಣ್ಣ ನಾಯ್ಕ ಉಪಸ್ಥಿತಿಯಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ದಿನಾಂಕ ನಿಗದಿಪಡಿಸಲಾಯಿತು. ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಪ್ರಸಕ್ತ ವರ್ಷದಲ್ಲಿ ಮಳೆ ಕೊರತೆಯಿಂದ ರಾಜ್ಯವು ಬರಗಾಲದ ಪರಿಸ್ಥಿತಿ ಎದುರಿಸುತ್ತಿದೆ. ಕದಂಬೋತ್ಸವ ಆಚರಣೆ ಮಾಡಬೇಕೋ ಬೇಡವೋ ಎಂಬ ಚರ್ಚೆ ನಡೆದಿತ್ತು. ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಬನವಾಸಿಯಲ್ಲಿ ನಡೆಯುವ ಸಾಂಸ್ಕೃತಿಕ ಉತ್ಸವ ರದ್ದಾಗಬಾರದೆಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕಡಿಮೆ ಖರ್ಚಿನಲ್ಲಿ ಸಂಪ್ರದಾಯದಂತೆ ಎಲ್ಲರಿಗೂ ಗೌರವ ಸಿಗುವಂತೆ ಆಚರಣೆ ಮಾಡಲಾಗುತ್ತಿದೆ ಎಂದ ಅವರು, ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಳ್ಳುವುದರ ಮೂಲಕ ಕದಂಬೋತ್ಸವ ಯಶಸ್ವಿಯಾಗಬೇಕು, ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಎಂದು ಸೂಚಿಸಿದರು. ಜಾತ್ರೆ ಮತ್ತು ಕದಂಬೋತ್ಸವದಲ್ಲಿ ಆರೋಗ್ಯದ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಕಾಳಜಿ ವಹಿಸಬೇಕು, ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತೆಯ ಕ್ರಮ ವಹಿಸಲಾಗುತ್ತದೆ, ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿದರೆ ಉತ್ತಮ, ಪುನಃ ಕೊರೋನಾ ಆತಂಕ ಎದುರಾಗಿದೆ, ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಲಾಗಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕದಂಬೋತ್ಸವ ಸರ್ಕಾರದಿಂದ ಆಚರಿಸುವ ಉತ್ಸವವಾಗಿದ್ದು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಲಾಗಿದೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕದಂಬೋತ್ಸವ ಸರ್ಕಾರದಿಂದ ಆಚರಿಸುವ ಉತ್ಸವವಾಗಿದ್ದು 7 ಸರ್ಕಾರಿ ಉತ್ಸವ, ಅದರಲ್ಲಿ ಕದಂಬೋತ್ಸವ ಒಂದಾಗಿದೆ. ಕಳೆದ ವರ್ಷ ಕದಂಬೋತ್ಸವಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಪಂಪ ಪ್ರಶಸ್ತಿ ಆಯ್ಕೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಸಮಿತಿ ಇದೆ. ಪಂಪ ಪ್ರಶಸ್ತಿ ಕದಂಬೋತ್ಸವ ವೇದಿಕೆಯಲ್ಲಿ ನೀಡಲಾಗುತ್ತದೆ. ಶೀಘ್ರದಲ್ಲಿ ಘೋಷಣೆಯಾಗಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ವಿನಂತಿಸಿದರು. ಕದಂಬೋತ್ಸವ ಇದನ್ನು ಸರ್ಕಾರಿ ಉತ್ಸವ, ಕರ್ನಾಟಕ ರಾಜ್ಯದಲ್ಲಿ 7 ಉತ್ಸವಗಳು ಅಧಿಕಂತ ಸರ್ಕಾರಿ ಉತ್ಸವ, ಅದರಲ್ಲಿ ಕದಂಬೋತ್ಸವ ಕೂಡ ಇದು ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿ ಸರ್ಕಾರಿ ಮತ್ತಿದೆ ಆಗಬೇಕಂತ ಅನಿಸುತ್ತೆ. ಕಳೆದ ವರ್ಷ 2 ಕೋಟಿ ಪ್ರಾಣ, ಅದಕ್ಕೂ ಇಂದ್ರ ಕಾವಳಿ ಸಂತು 50-60 ಲಕ್ಷ ಬಾಕಿ ಇತ್ತು, ಅದನ್ನೆಲ್ಲ ಕಳೆದು 5 ಲಕ್ಷ ಬಂತು. ಉದಾಹರಣೆಗೆ 2 ಕೋಟಿ ಪಾಯಿಂಟ್ ಹೋಗುವ ಅದನ್ನ ಜಿಲ್ಲಾ ಮಟ್ಟಿಗೆ ಸರ್ಕಾರದಿಂದ ಈ ಪ್ರಸ್ತಾವನೆ ನೀಡಬೇಕು. ಅದಕ್ಕಿಂತ ಮುಖ್ಯ ಅಂದರೆ ಪಂಪ ಪ್ರಶಸ್ತಿ ಆಯ್ಕೆಗೆ ಒಂದು ಕಮಿಟಿ ಕನ್ನಡ ಸಂಸ್ಕೃತಿ ಇಲಾಖೆ ಆದಿನಲ್ಲಿ ಪಂಪ ಪ್ರಶಸ್ತಿಗೆ ಕಮಿಟಿ ಇದೆ. ಪಂಪ ಪ್ರಶಸ್ತಿ 10 ವರ್ಷಗತ್ತಲೇ ಆಗತ್ತೆ, 2020 ನಿಸ್ಸಾರ ಮಾಡಿದ್ರು. 2020 ಕಳೆದ ವರ್ಷ ಆಗಿ ಕೊಟ್ಟಿದ್ದಪ್ಪ ಕನ್ನಡ, ಹಾಗಾಗಿ ಕದಂಬೋತ್ಸವದ ಪ್ರಶಸ್ತಿಯ ಘೋಷಣೆ ಆಗಬೇಕು. ಇದಕ್ಕೆ ಸಚಿವರು ವಿಶೇಷವಾದಂಥ ಕಾಳಜಿಯನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೃಷ್ಣಕುಮಾರ್ 21-22, ಬಾಬು ಕೃಷ್ಣಮೂರ್ತಿ ಮತ್ತು ಎಸ್ ಆರ್ ರಾಮಸ್ವಾಮಿ 27-23, 29-22. ಈಗ 3 ಪ್ರಶಸ್ತಿಗಳು ಆ ಕಾಲಕ್ಕೆ 3 ವರ್ಷ ಬಾಕಿ ಇತ್ತು, ಆ 3 ಪ್ರಶಸ್ತಿಗಳು ವೇದಿಕೆಯಲ್ಲಿ ಇದ್ದಾಗಿದೆ. ಅದಕ್ಕೆ ಪ್ರಶಸ್ತಿ ಕಮಿಟಿಯನ್ನು ಮಾಡ್ತೀವಿ ಮಾಡ್ತೀವಿ. ಈ ಕಮಿಟಿ ಸೇವೋದಕ್ಕೆ ಒಂದು ತಿಂಗಳ ತೊಂದರೆ, ಅದಕ್ಕೆ ಈಗಿನಿಂದ ಇದಕ್ಕೆ ಮುತುವರ್ಜಿ ಅತ್ಯಂತ ಶೀಘ್ರದಲ್ಲಿ ಪ್ರಶಸ್ತಿ ಸರ್ಕಾರದಿಂದ ನಿಖ್ಯ ಆಗ್ತಕ್ಕಂಥದ್ದು ಸರ್ಕಾರದಿಂದ ಮಾಡಿಸ್ತೀವಿ. ಕಲೆ ಮತ್ತು ಸಾಂಸ್ಕೃತಿಕ ಇತಿಹಾಸ ಬಿಂಬಿಸುವ ಕಾರ್ಯಕ್ರಮವಾಗಿದ್ದು ನಾಡಿ ಕಲಾವಿದರು, ಬರಹಗಾರರು, ಜನಪದ ನೃತ್ಯಗಾರರು, ನಾಟಕ ತಂಡಗಳು, ಶಾಸ್ತ್ರೀಯ ಸಂಗೀತ, ವಿವಿಧ ಕಲಾ ತಂಡಗಳು ಪಾಲ್ಗೊಳ್ಳಲಿವೆ. ಅಲ್ಲದೆ ಮಕ್ಕಳಿಗೆ ಆಯೋಜಿಸುವ ಕ್ರೀಡಾ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗುವಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದರು. ಕಳೆದ ವರ್ಷ ಕದಂಬೋತ್ಸವಕ್ಕೆ 99 ಲಕ್ಷ ಖರ್ಚಾಗಿತ್ತು, 2022 ಹಣ ನೀಡುವುದು ಬಾಕಿ ಇತ್ತು, ಅದನ್ನು ಕಳೆದ ವರ್ಷದಲ್ಲಿ ಭರಿಸಲಾಗಿದೆ, ಈಗ 5 ಲಕ್ಷ ರೂಪಾಯಿ ಬಾಕಿ ಉಳಿದಿದೆ
ಮಾಡಲಾಗಿದೆ ಎಂದರು. ಉದಯಕುಮಾರ್ ಕಾನಳ್ಳಿ ಮಾತನಾಡಿ, ಬನವಾಸಿಯಲ್ಲಿ ಪಂಪ ಮತ್ತು ಮಯೂರ ವರ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲದೆ ಬನವಾಸಿ ಸೌಂದರ್ಯ ಹೆಚ್ಚಿಸಬೇಕು ಎಂದರು. ಹಿರಿಯ ಮುಖಂಡ ಸಿಎಫ್ ನಾಯ್ಕ ಮಾತನಾಡಿ, ಕದಂಬೋತ್ಸವದ ಜೊತೆ ಬನವಾಸಿಯ ಅಭಿವೃದ್ಧಿಗೂ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕಾಗಿದೆ. ರಸ್ತೆಗಳು ತೀರಾ ಹದಗೆಟ್ಟಿವೆ. ಕದಂಬೋತ್ಸವದ ಪೂರ್ವದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಜನರು ಆಗಮಿಸಿ ಪಾಲ್ಗೊಳ್ಳುತ್ತಿದ್ದರು. ಆದರೆ ಈಗ ಮೆರವಣಿಗೆ ವೈಭವ ಕಳೆದುಕೊಂಡಿದೆ. ಅಧಿಕಾರಿಗಳು ವಾರದ ಮುಂಚೆ ಸಭೆ ನಡೆಸಿ ಈ ವರ್ಷ ಕದಂಬೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲು ವಿಶೇಷ ಆಸಕ್ತಿ ವಹಿಸಬೇಕು ಎಂದರು. ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ, ಡಿಎಸ್ಪಿ ಕೆಎಲ್ ಗಣೇಶ್, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಸಿಪಿಐ ರಾಮಚಂದ್ರ ನಾಯ್ಕ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀ ಲತಾ ಕಾಳೇರ್ಮನೆ, ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡರ್, ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ, ಬಸವರಾಜ್ ದೊಡ್ಮನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕದಂಬೋತ್ಸವದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸಚಿವರು ಪಾಲ್ಗೊಳ್ಳುತ್ತಾರೆ. ಆಗ ಬನವಾಸಿ ಅಭಿವೃದ್ಧಿಗೆ ಚರ್ಚೆ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಆ ವರ್ಷದಲ್ಲಿ ಕದಂಬೋತ್ಸವದ ಒಟ್ಟು ಖರ್ಚು 19,46,250 ರೂಪಾಯಿ. ತದನಂತರ 2023 ಕದಂಬೋತ್ಸವ ಆಗಿತ್ತು. 2020 ಕದಂಬೋತ್ಸವದ ಖರ್ಚು ಮತ್ತು 2023 ಒಟ್ಟು ಖರ್ಚು ಲೆಕ್ಕದಲ್ಲಿ 99,03,664 ರೂಪಾಯಿ ಟೋಟಲ್ ಆಗಿತ್ತು. ಇವೆರಡನ್ನು ಸೇರಿತು. 2020 ಕೆಲವೊಂದಿಷ್ಟು ಬಾಕಿ ಇರೋದನ್ನು ಸೇರಿದಂತೆ ಸರ್. ಸೊ ಒಟ್ಟಾರೆಯಾಗಿ ಕದಂಬೋತ್ಸವಕ್ಕೆ ಮೀಸಲಿಟ್ಟಂತ ಅನುದಾನದಲ್ಲಿ ಉಳಿದ ಮೊತ್ತ ಸರ್ 5,96,336 ರೂಪಾಯಿ ಬಾಕಿ ಇದೆ ಅಂತ ಹೇಳಿ ಮಾಹಿತಿ ಇದೆ. ಶಿಲ್ಕ್ ಇದೆ ಸರ್, 5,96,336 ರೂಪಾಯಿ. ಅಳಿವಿನಂಚಿನಲ್ಲಿರುವ ತೀರಾ ಅಪರೂಪದ ದೊಡ್ಡ ಜಾತಿಯ ರಣಹದ್ದು ಶನಿವಾರ ಕಾರವಾರದ ಬೈತ್ಕೋಲ್ ಬಂದರಿನ ಬಳಿ ಕಾಣಿಸಿಕೊಂಡಿದೆ. ಪಕ್ಷಿಗಳನ್ನು ಗಮನಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಯು ಇದನ್ನು ಹಿಮಾಲಯನ್ ಗ್ರಿಫನ್ ಓಲ್ವರ್ ಎಂದು ಖಚಿತಪಡಿಸಿದ್ದಾರೆ. ಇಲ್ಲಿನ ಬೈತ್ಕೋಲ್ ಬಂದರಿನ ವ್ಯಾಪ್ತಿಯಲ್ಲಿ ಕಾಣಿಸಿಕೊಂಡ ಈ ದೈತ್ಯ ಪಕ್ಷಿಯನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ. ಈ ದೈತ್ಯ ಪಕ್ಷಿಯು ಶನಿವಾರ ಬೆಳಗ್ಗೆ ಬೈತ್ಕೋಲ್ ಬಂದರಿನ ಆಸುಪಾಸು ಕೆಳಮಟ್ಟದಲ್ಲಿ ಹಾರಾಡಿತ್ತು. ಬಳಿಕ ಕಾಗೆಗಳು ಮತ್ತು ಸ್ಥಳೀಯ ಕಪ್ಪು ಗಿಡುಗಗಳೊಂದಿಗೆ ಜೊತೆಯಾಗಿ ಹಾರಾಡಿತು. ಬಂದರಿನ ಆಸುಪಾಸು ಸುತ್ತಿ ಇಲ್ಲಿನ ಹಳೆಯ ಕಟ್ಟಡದ ಮೇಲೆ ಕೂತು ವಿಶ್ರಾಂತಿ ಪಡೆಯಿತು. ನಂತರ ಮತ್ತೆ ಹಾರಾಟ ಮುಂದುವರೆಸಿತು. ಎತ್ತರದಲ್ಲಿ ಸುತ್ತು ಹಾಕುವ ಮೂಲಕ ಇಲ್ಲಿನ ಭೂದೇವಿ ಗುಡ್ಡದ ತಪ್ಪಲು ಸೇರಿಕೊಂಡಿತು. ಈ ರಣಹದ್ದು ಉತ್ತರ ಭಾಗದ ಹಿಮಾಲಯದ ತಪ್ಪಲಿನಲ್ಲಿ ವಿರಳವಾಗಿ ಕಾಣಸಿಗುತ್ತದೆ. ವಿದೇಶಗಳಿಗೆ ವಲಸೆ ಹೋಗುವ ಈ ಪಕ್ಷಿಗಳು ಕೆಲವೊಮ್ಮೆ ದಕ್ಷಿಣ ಭಾರತದ ಕಡೆಗೂ ಮುಖ ಮಾಡುತ್ತವೆ. ಹೀಗೆ ಬರುವ ಪಕ್ಷಿಗಳು ಗುಂಪಾಗಿಯೇ ಬರುತ್ತವೆ. ಯಾವುದೋ ಕಾರಣಕ್ಕೆ ಗುಂಪಿನಿಂದ ಬೇರ್ಪಟ್ಟ ರಣಹದ್ದು ಕರಾವಳಿಗೆ ಬಂದಿರಬಹುದು. 2020 ಇದೇ ಜಾತಿಯ ರಣಹದ್ದೊಂದು ನಿತ್ರಾಣ ಸ್ಥಿತಿಯಲ್ಲಿ ಕಾರವಾರದಲ್ಲಿ ಸಿಕ್ಕಿತ್ತು ಎನ್ನುತ್ತಾರೆ ಅರಣ್ಯ ಇಲಾಖೆಯ ಸ್ಥಳೀಯ ಅಧಿಕಾರಿಗಳು. ಸಾಮಾನ್ಯವಾಗಿ ರಣಹದ್ದುಗಳು ಬೇರೆ ಪಕ್ಷಿಗಳ ಒಡನಾಟದಿಂದ ದೂರವಿರುತ್ತವೆ. ಕಾರವಾರದಲ್ಲಿ ಕಂಡು ಬಂದ ರಣಹದ್ದು ಕಪ್ಪು ಗಿಡುಗಗಳ ಗುಂಪಿನೊಂದಿಗೆ ಸ್ವಚ್ಛಂದವಾಗಿ ಹಾರಾಡಿದ್ದು ವಿಶೇಷ. ಸುಮಾರು 30-40 ವರ್ಷ ಜೀವಿತಾವಧಿಯ ಈ ಹಿಮಾಲಯನ್ ಗ್ರಿಫನ್ ಓಲ್ಚರ್ಗಳು ಕೊಳೆತ ಮಾಂಸ ತಿನ್ನುವ ಪಕ್ಷಿ ಜಾತಿಗೆ ಸೇರಿವೆ. ವಯಸ್ಕ ರಣಹದ್ದುಗಳು ಸುಮಾರು 10 ಕೆಜಿವರೆಗೆ ತೂಕವಿರುತ್ತದೆ. ಹೀಗಾಗಿ ಇವುಗಳು ಹದ್ದುಗಳ ಪ್ರಜಾತಿಯಲ್ಲಿಯೇ ಅತಿದೊಡ್ಡ ಹಾರಾಡುವ ಪಕ್ಷಿಗಳಾಗಿವೆ. ಸಾಮಾನ್ಯವಾಗಿ ಜನವರಿ ಸಂದರ್ಭದಲ್ಲಿ ಎತ್ತರ ಪ್ರದೇಶಗಳಲ್ಲಿರುವ ಕಲ್ಲು ಬಂಡೆಗಳ ಮೇಲೆ ಇವುಗಳು 1 ಅಥವಾ 2 ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿ ಮಾಡುತ್ತವೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ, ಭಾರತದಲ್ಲಿ ದೊಡ್ಡ ಗಾತ್ರದ 4 ಜಾತಿಯ ರಣಹದ್ದುಗಳಿವೆ. ಇವುಗಳು ಕಾಣಸಿಗುವುದು ತುಂಬಾ ಅಪರೂಪ. ಹುಲಿಗಿಂತಲೂ ಹೆಚ್ಚು ಅಳಿವಿನಂಚಿನಲ್ಲಿರುವ ಪಕ್ಷಿಗಳು ಇವು. ಕಾರವಾರದಲ್ಲಿ ಕಂಡಿದ್ದು ಬಹಳ ವಿಶೇಷ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಬಿಡುಗಡೆಗೊಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನಕ್ಕೆ ಸಚಿವರಾದ ನಂತರ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ ವೈದ್ಯ ಸುವರ್ಣ ಮಹೋತ್ಸವ ರೂಪುರೇಷೆಗಳನ್ನು ಒಳಗೊಂಡ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಬಳಿಕ ಪತ್ರಿಕಾ ಭವನದ ಕಟ್ಟಡ ಮುಂದಾಗಬೇಕಾದ ಕಾಮಗಾರಿಯ ವೀಕ್ಷಣೆ ಮಾಡಿದರು. ಮಂಡಳಿಯ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ, 1974 ದಿವಂಗತ ಜಿಎಸ್
ಹೆಗಡೆ ಅಜ್ಜಿಬಳ್ಳ ಅವರಿಂದ ಆರಂಭವಾದ ಜಿಲ್ಲಾ ಪತ್ರಿಕಾ ಮಂಡಳಿ ಈಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಸಾವಿರಾರು ಪತ್ರಕರ್ತರಿಗೆ ಮಂಡಳಿ ಸಹಕಾರ ನೀಡಿದೆ. ಉತ್ತಮ ಕೆಲಸ ಮಾಡಿಕೊಂಡು ಬಂದಿರುವ ಸಂಸ್ಥೆಯ ಕಟ್ಟಡದ ಅಭಿವೃದ್ಧಿಗೆ 75 ಲಕ್ಷ ರೂಪಾಯಿ ಅನುದಾನ ಅಗತ್ಯವಿದ್ದು ಅದನ್ನು ಒದಗಿಸಿಕೊಡಬೇಕು ಎಂದು ವಿನಂತಿಸಿದರು. 1974ರಲ್ಲಿ ಸನ್ಮಾನ್ಯ ಅಜ್ಜಿಬಳ್ಳ ಹೆಗಡೆ ಅವರು, ಜಿಎಸ್ ಹೆಗಡೆ ಅಜ್ಜಿಬಳ್ಳ ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಈ ವರ್ಷ ಅಂದರೆ 74ನೇ ಇಸವಿಯಲ್ಲಿ 50 ವರ್ಷ ಆಗ್ತಾ ಇದೆ. ಆ ನಿಮಿತ್ತ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ನಾಡಿದ್ದು 28ಕ್ಕೆ ಉದ್ಘಾಟನೆ. ಹಾಗೆ ಪ್ರತಿ ತಿಂಗಳ ಒಂದೊಂದು ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಬರುವ ಡಿಸೆಂಬರ್ನಲ್ಲಿ ನಾವು ಸಮಾರೋಪ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಇದು ಪತ್ರಿಕಾ ಸಂಘ ಸಾವಿರಾರು ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪತ್ರಕರ್ತರಿಗೆ ಈಗ ನಾವು ನೋಡಲಿಕ್ಕೆ 150 ಜನ ಸದಸ್ಯರು ಇದ್ರೂ ಸಹಿತ ತಾಲೂಕು 11 ತಾಲೂಕಿನಲ್ಲೂ ಈ ಸಂಘದ ಶಾಖೆಗಳಿದೆ. ಹಾಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಶಾಮರಾವ್ ಪ್ರಶಸ್ತಿಯನ್ನು ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಅಜ್ಜಿಬಳ್ಳ ಹೆಗಡೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಸಂದರ್ಭದಲ್ಲಿ ನಾಲ್ಕು ಜಾಗವನ್ನು ಸಹಿತ ನಾವು ಖರೀದಿಯನ್ನು ಮಾಡಿ ಇಷ್ಟು ನಿವೇಶನವನ್ನು ಜೊತೆಗೆ 75 ಲಕ್ಷ ರೂಪಾಯಿ ಬೇರೆ ಬೇರೆ ಫಂಡ್ಗಳಿಂದ ಈ ಬಿಲ್ಡಿಂಗ್ ಅನ್ನು ಮಾಡಿ ಸಾಧ್ಯ ಆಗಿದೆ. ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಮಗೊಂದು 75 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರದಿಂದ ಒದಗಿಸಿ ಕೊಟ್ಟರೆ ನಾವು ಈ ಬಿಲ್ಡಿಂಗನ್ನು ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಬಹುದು ಹೇಳುವಂತಹ ಇಷ್ಟು ಸಹಿತ ಬಂದಿದ್ದರಿಂದ ನಾನು ಈ ಸಂದರ್ಭದಲ್ಲಿ ಸಚಿವರಿಗೆ ಗಮನ ಕೊಡುವುದು ಅಂದರೆ ಇಂದು ಸಹ ನಾವು ಪ್ರಯತ್ನ ಮಾಡಿದ್ದೀವಿ ಸಾಧ್ಯ ಆಗಿಲ್ಲ ಹಣಕಾಸು ಬರಲಿಕ್ಕೆ. ತಮ್ಮ ಅವಧಿಯಲ್ಲಿ ಹಣಕಾಸಿನ ನೆರವನ್ನು ನೀಡಿ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕಾಮಗಾರಿ ಪೂರ್ಣ ಆಗುವ ಹಾಗೆ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಮಾತನ್ನು ಹೇಳ್ತಾ ಈ ಕುರಿತು ಸಚಿವರಿಗೆ ಲಿಖಿತ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ವೈದ್ಯ, ಜಿಲ್ಲಾ ಪತ್ರಿಕಾ ಮಂಡಳಿ ಉತ್ತಮ ಕಾರ್ಯ ಮಾಡುತ್ತಿದೆ. ಎಲ್ಲಾ ತಾಲೂಕಿನಲ್ಲೂ ಮಂಡಳಿಯ ಅಭಿವೃದ್ಧಿಗೆ ಅಗತ್ಯವಿರುವ ಸಹಾಯಕ್ಕೆ ನಾವು ಬದ್ಧರಿದ್ದೇವೆ ಎಂದರು. ಸ್ಥಳೀಯ ಶಾಸಕ ಭೀಮಣ್ಣರ ಸಹಕಾರ ಪಡೆದು ಸರ್ಕಾರ ಮಟ್ಟದಲ್ಲಿ ಅನುದಾನ ಒದಗಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ಶಾಸಕ ಭೀಮಣ್ಣ ನಾಯಕ್, ಜಿಲ್ಲಾ ಪತ್ರಿಕಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ, ಖಜಾಂಚಿ ರಾಜೇಂದ್ರ ಹೆಗಡೆ, ಕಾರ್ಯದರ್ಶಿ ನರಸಿಂಹ ಸಾತೋಡಿ, ಮಂಡಳಿಯ ಕಾಯಂ ಸದಸ್ಯ ಪ್ರದೀಪ್ ಶೆಟ್ಟಿ, ಶಿರಸಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಣ್ ಮುಂತಾದವರು ಇದ್ದರು. ಶಿರಸಿಯ ಪತ್ರಕರ್ತರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಶಾಸಕ ಭೀಮಣ್ಣ ನಾಯ್ಕ ಸಹ ಹೇಳಿದ್ದಾರೆ. ಇಲ್ಲಿನ ಭವನಕ್ಕೆ ಅಗತ್ಯವಿರುವ ಅನುದಾನ ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಒಂದು ವರ್ಷ ಎಲ್ಲ ತಾಲೂಕಲ್ಲೂ ನಾವು ಇದರಲ್ಲಿ ನಿಮಗೆ ನಮ್ಮ ಸಹಾಯ ಬೇಕು ಸರ್ಕಾರ ಬೇಕು, ನಾವು ನಿಮ್ಮ ಜೊತೆ ಯಾವಾಗಿಂದ ಇದ್ದೇವೆ, ಈಗ ಇರ್ತೇವೆ, ಮುಂದೆ ಇರ್ತೇವೆ.